ತಾಲೂಕಿನ ಕಸ್ಬಾನಂದಗಡದಲ್ಲಿನ ವಾರ್ಕರಿಗಳು ಶುಕ್ರವಾರ ದಿನಾಂಕ 17ರಂದು ಆಳಂದಿಯಿಂದ ಪಂಡರ್ಪುರ್ ಸೋಳ ಆಷಾಢಿಗೆ ಕಾಲ್ನಡಿಗೆಯಲ್ಲಿ ವಾರಿಗೆ ಹೊರಟರು. ಈ ವೇಳೆ ಬೆಳಗಿನ ಜಾವ ಗ್ರಾಮದ ಸವ್ವಾಟ ದೇವಸ್ಥಾನದಿಂದ ವಾರ್ಕರಿಗಳೆಲ್ಲರೂ ಸೇರಿ ದೇವರಿಗೆ ಪೂಜೆ ಸಲ್ಲಿಸಿದರು. ಈ ವೇಳೆ ಗ್ರಾಮದ ಪ್ರಮುಖ ವಾರ್ಕರಿಗಳಾದ ಪ್ರಕಾಶ್ ಪಾಟೀಲ್, ರಾಜಾರಾಮ್ ಪಾಟೀಲ್, ಯಲ್ಲಪ್ಪ ಕವಳೇಕರ್, ಶಾಂತಾರಾಮ್ ಪಾಟೀಲ್, ಶ್ರೀಕಾಂತ್ ಬೋರ್ಗಾಂವ್ಕರ್, ದತ್ತಾರಾಮ್ ಪಾಟೀಲ್, ಚಂದ್ರಕಾಂತ್ ಕರಡಿ, ಪುಂಡಲೀಕ್ ಪಾಟೀಲ್, ಯಲ್ಲಪ್ಪ ಪಾಟೀಲ್, ನಾಗೇಶ್ ಸುತಾರ್, ಟಿವೈ ಪಾಟೀಲ್ ಗುರುಜಿ, ಪ್ರಕಾಶ್ ಕರಡಿ, ವಿಷ್ಣು ಬಾಬಾಜಿ ಪಾಟೀಲ್, ಓಂಕಾರ್ ಕವಳೇಕರ್, ಮಹೇಶ್ ಪಾಟೀಲ್, ಭೂಪಾಲ್ ಪಾಟೀಲ್, ಬಾಲಚಂದ್ರ ಪಾಟೀಲ್, ಹನುಮಂತ್ ಪಾಟೀಲ್, ಮಹಾದೇವ್ ಪಾಟೀಲ್ ಗ್ರಾಮದ ಮಹಿಳಾ ಮಂಡಳಿ ಈ ವೇಳೆ ಉಪಸ್ಥಿತರಿದ್ದರು. ಬೆಳಗ್ಗೆ ಗ್ರಾಮ ದೇವತೆಗಳ ದರ್ಶನ ಪಡೆದ ವಾರ್ಕರಿ ಧ್ವಜವನ್ನು ಕೈಯಲ್ಲಿ ಹಿಡಿದು ತಾಳ ಮೃದಂಗದ ನಾದದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿದರು. ಬಳಿಕ ಗ್ರಾಮಸ್ಥರು ಮಹಿಳೆಯರು ಅವರನ್ನು ಬೀಳ್ಕೊಟ್ಟರು. ಹಾಗೆ ವಾರ್ಕರಿಗಳೆಲ್ಲರೂ ಆಳಂದಿಗೆ ಹೊರಟರು. ಸುಹಾಸ್ ಪಾಟೀಲ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಖಾನಾಪುರ್.